ಒಬೆಸಿಟಿ ಬಗ್ಗೆ ಮಾತಾಡೋದಾದ್ರೆ ಕೆಲವರು ಹೇಳ್ತಾರೆ ನಮ್ಮ ಮನೇಲಿ ಎಲ್ಲರೂ ಒಬೇಸ್ ಇದ್ದಾರೆ, ಹಾಗೆ ನನಗೂ ಒಬೆಸಿಟಿ ಬಂದಿದೆ ಅಂತ. ಇಸ್ ಇಟ್ ಟ್ರೂ? ಅಥವಾ ಒಬೆಸಿಟಿ ಹೌದು, ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಇದ್ದಾರೆ, ನಾನು ಅದನ್ನು ಕಂಟ್ರೋಲ್ ಮಾಡ್ಬೋದಾ? ಇದು ಅರ್ಧ ಸತ್ಯ ಅಂತ ಹೇಳ್ಬೋದು. ಓಕೆ. ಜೆನೆಟಿಕಲಿ ಒಂದು ಕಾಲಕ್ಕೆ ಮನೆಯವರೆಲ್ಲ ದಪ್ಪಗಿರೋದು ಅದು ಅನುವಂಶಿಕವಾಗಿ ಬರ್ತಾ ಇತ್ತು. ಆದರೆ ಇವತ್ತೇನಾಗಿದೆ ಅಂದರೆ ಮನೆಯಲ್ಲಿ ಇರೋರ್ದು ಎಲ್ಲರದು ಬ್ಯಾಡ್ ಹ್ಯಾಬಿಟ್ಟು ಜೀವನ ಶೈಲಿ ಆಗಿರೋದ್ರಿಂದ ಅವರು ತಿನ್ನೋದು ಜಂಕು, ಅವ್ರು ಬದುಕೋದು ಇದರಲ್ಲಿ, ಹಾಗಾಗಿ ಅವರು ಒಬೆಸ್ ಆಗ್ತಾ ಇದ್ದಾರೆ. ಒಬೆಸಿಟಿ ಇಸ್ ಮದರ್ ಆಫ್ 5 ಡೆಡ್ಲಿ ಡಿಸೀಸಸ್. ನಾನು ನಿದ್ರೆ ಮತ್ತೆ ಕೂತ್ಕೊಂಡೋದು ಹೇಳಿದ್ನಲ್ಲ, ಸ್ಮೋಕಿಂಗ್ ಹೇಳಿದ್ನಲ್ಲ, ಅದಕ್ಕಿಂತ ಡೇಂಜರಸ್ ಒಬೆಸಿಟಿ. ಯಾಕೆಂದ್ರೆ ಸ್ಥೂಲಕಾಯದಿಂದ ಡಯಾಬಿಟಿಸ್, ಹೈ ಬ್ಲಡ್ ಪ್ರೆಷರ್, ಹೈ ಕೊಲೆಸ್ಟ್ರಾಲ್, ಹಾರ್ಟ್ ಅಟ್ಯಾಕ್, ಅಲ್ಝಿಮರ್ಸ್ ಡಿಸೀಸ್, ಈ 5 ಬರುತ್ತೆ. ಈ 5 ಇವತ್ತಿಗೆ ಒಂಥರ ಪಿಡುಗು ತರ ಹೋಗ್ಬಿಟ್ಟಿದೆ, ಜನರಲ್ಲಿ ಹೆಚ್ಚಾಗಿದೆ. ಈ ಒಬೆಸಿಟಿ ಬಗ್ಗೆ ಕೂಲಂಕಷವಾಗಿ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕಾದಂಥ ವಿಚಾರ ಏನಂದರೆ, ನೀವು ದಪ್ಪಗಾದರೆ, ಹೊಟ್ಟೆ ದಪ್ಪಗಾದರೆ ನೀವು ಸಂಪಾದನೆ ಜಾಸ್ತಿ ಇದೆ ಅಂತ ಸಂತೋಷ ಪಡಬೇಕಾಗಿಲ್ಲ. ಒಂದು ಕಾಲಕ್ಕೆ ಯಾರಾದರೂ ದಪ್ಪಗಾದ್ರೆ ಓಹೋಹೋ ಏನೋ ಸಂಪಾದನೆ ಜಾಸ್ತಿ ಇದೆ ಅಂತ ಪುರುಷ ಅಂತ. ಆದರೆ ಈಗ ಹಾಗಲ್ಲ, ಎಷ್ಟು ಹೊಟ್ಟೆ ದಪ್ಪಗಿರುತ್ತೋ ಅಷ್ಟು ಆಯುಸ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಯಾಕೆ ಅಂತಂದರೆ ಇವತ್ತಿಗೆ ಈ ಟ್ರಂಕಲ್ ಒಬೆಸಿಟಿ, ಅದು ಬೀರ್ ಕುಡಿದ್ರೆ ಬರ್ಬೋದು, ಅಥವಾ ಮಿತಿಮೀರಿ ತಿಂದು ಬರ್ಬೋದು, ಅಥವಾ ನಾನ್ ವೆಜಿಟೇರಿಯನ್ ಬರ್ಬೋದು, ಅಥವಾ ಕೂತಲ್ಲೇ ಕೂತ್ಕೊಂಡು ಬರ್ಬೋದು, ಆ ಸ್ಥೂಲಕಾಯ ಅನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಒಂದ್ಸಲ ನಿಮ್ಮ ಫ್ರೆಂಡ್ಗೆ ನಾನು ಎಷ್ಟೋ ವರ್ಷದಿಂದ ಹೇಳಿದ್ದನ್ನು ಅವ್ರು ಮೊನ್ನೆ ನೆನೆಸ್ಕೊಳ್ತಾ ಇದ್ರು, ನೀವು ಡೆಲ್ಲಿಗೆ ಬಂದಾಗ ನಮ್ಮ ಸ್ಟುಡಿಯೋಗೆ ನಾನು ಬೈದ್ಬಿಟ್ಟಿದ್ರಿ, ನಾನೀಗ ತೂಕ ಕಡಿಮೆ ಮಾಡಿ ಚೆನ್ನಾಗಾಗಿದ್ದೀನಿ ಅಂದರು. ನಾನು ಹೇಳಿದೆ, ಅಪ್ಪ ನಾನು ಹೃದಯವಂತಿಕೆಯಿಂದ ಒಂಥರ ಮಾತೃ ಹೃದಯ ಆಗಿ ನಿಮಗೆ ಉಪದೇಶ ಮಾಡಿದರೆ, ಅಂದರೆ ಏನೋ ಸಜೆಷನ್ ಕೊಟ್ಟರೆ ಅದನ್ನು ಬೈದಿದ್ದು ಅಂತ ತೊಗೊಳ್ಬಾರ್ದು, ನಿಮ್ಮ ಒಳ್ಳೆಯದಕ್ಕೆ ಅಂತ ತೊಗೊಳ್ಬೇಕಪ್ಪ ಅಂತ. ಯಾಕಂದರೆ ಹಿರಿಯರದು ಬೈದಿದ್ದು ಆಶೀರ್ವಾದ ಅಂತ ಅಲ್ವೇ. ಹಾಗಾಗಿ ನಾವು ಯಾವಾಗಲೂ ಕೂಡ ಎಸ್ಪೆಷಲಿ ಕೊರೋನಾ ನಂತರ 30% ಒಬೆಸಿಟಿ ಹೆಚ್ಚಾಗಿದೆ. ಈಗ ಶಾಲೆ ಮಕ್ಕಳಲ್ಲೂ ಒಬೆಸಿಟಿ ಜಾಸ್ತಿ ಆಗಿದೆ, ಕಾಲೇಜ್ ಹುಡುಗರಲ್ಲೂ ಆಗಿದೆ, ಆಮೇಲೆ ಯುವತಿಯರಲ್ಲಿ ಮದುವೆ ಆಗೋ ಮೊದಲೇನೆ ದಪ್ಪಗಾಗ್ತಾ ಇದ್ದಾರೆ. ಒಂದು ಕಾಲಕ್ಕೆ ಮದುವೆ ಆದಮೇಲೆ ಮಕ್ಕಳನ್ನ ಹೆತ್ತ ಮೇಲೆ ದಪ್ಪಗಾಗೋರು, ಆವಾಗ ಬಾಣಂತಿ ಆರೈಕೆ ಅಂತ. ಆದರೆ ಇವತ್ತು ಹಾಗಲ್ಲ, ಮೊದಲೇನೆ ಈ ಒಬೆಸಿಟಿಯಿಂದ ಬರಬಾರ್ದು ಕಾಯಿಲೆಗಳೆಲ್ಲ ಬರುತ್ತೆ, ಹಾರ್ಟ್ ಅಟ್ಯಾಕ್ ಅಂತೂ ಕಟ್ಟಿಟ್ಟ ಬುತ್ತಿ ಹಾಗೇ ಆಗತ್ತೆ. ಹಾಗಾಗಿ ಯಾರ್ಯಾರು ನಿಮ್ಮ ಸಂದರ್ಶನವನ್ನು ಈಗ ಕೇಳ್ತಾ ಇದ್ದಾರಲ್ಲ, ಯಾರ್ಯಾರು ದಪ್ಪಗಿದಾರಲ್ಲ, ಅವರು ತಮ್ಮ ಆರೋಗ್ಯದ ಕಡೆಗೆ ಗಮನ ಕೊಟ್ಟು ಅದನ್ನ ರಿಡ್ಯೂಸ್ ಮಾಡಬೇಕು. ಹೇಗೆ ರಿಡ್ಯೂಸ್ ಮಾಡಬೇಕಂದ್ರೆ, ಪ್ರತಿನಿತ್ಯ 1.5 ಗಂಟೆಯಿಂದ 3/4 ಗಂಟೆ ವಾಕಿಂಗ್ ಮಾಡಬೇಕು. ಎರಡನೇದು ಜಂಕ್ ಫುಡ್ಗಳನ್ನೆಲ್ಲ ಬಿಡಬೇಕು. ಜಂಕ್ ಫುಡ್ ಅಂದರೆ ಏನು, ಈ ಪ್ಯಾಕ್ ಆಗಿರೋ ಫುಡ್ ಇರುತ್ತಲ್ಲ ಅದರಲ್ಲಿ ಸೋಡಿಯಂ ಜಾಸ್ತಿ ಇರುತ್ತೆ, ಮೈದಾ ಜಾಸ್ತಿ ಇರುತ್ತೆ, ಆಮೇಲೆ ಸಕ್ಕರೆ ಇರುತ್ತೆ. ಈ ಮೈದಾ ಸಕ್ಕರೆ ಅಂದರೆ 3 ಬಿಳೆ ವಿಷಗಳು. ಈ 3 ಬಿಳೆ ವಿಷಗಳು ಇರುವಂಥ ಆಹಾರವನ್ನು ತಿಂದರೆ ಅದರಲ್ಲಿ ಯಾವ ನ್ಯೂಟ್ರಿಷನ್ನು ಇರೋದಿಲ್ಲ. ಓಕೆ, ಅದನ್ನು ತಿನ್ನಬಾರ್ದು. ಆದರೆ ಮನೆಯಲ್ಲಿ ನೀವು ಎಲ್ಲ ವೈಟಮಿನ್ಸು, ಮೈಕ್ರೋ ನ್ಯೂಟ್ರಿಯನ್ಸ್ ಇರುವಂಥ ಮನೆಯಲ್ಲಿ ಮಾಡಿರುವಂಥ ದಿನಕ್ಕೆ 3 ತರಕಾರಿ, ದಿನಕ್ಕೆ 3 ಥರದ ಹಣ್ಣುಗಳನ್ನು ತಗೊಂಡ್ರೆ ನಿಮಗೆ ಹೃದಯಾಘಾತ ಆಗೋದು 28-32% ಕಡಿಮೆ ಆಗುತ್ತೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.